ನನ್ನ ಹೆಸರು ಶಾಹಿದ್ ಪಾಷ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸೇರಿದ ದಂಟ ನಂಟ ಸೈನ್ಸ್ ಅಂಡ್ ಟೆಕ್ನಾಲಜಿ ಸ್ಕೂಲ್ ಇನ್ ಗೋಡ್ನಹಳ್ಳಿ ತುಮಕೂರು. ನಾನು ನೀತಿಯ ಕಥೆಯನ್ನು ಹೇಳುತ್ತಿದ್ದೇನೆ. ಮನುಷ್ಯ ಮತ್ತು ಸಿಂಹ. ಒಂದು ದಿನ ರಾಮನು ಕಾಡಿನಲ್ಲಿ ನಡೆದು ಹೋಗುತ್ತಿದ್ದನು. ಅವನಿಗೆ ಕಾಡಿನ ರಾಜ ಸಿಂಹ ಎದುರಾಯಿತು. ರಾಮನು ಸಿಂಹವನ್ನು ಮಾತಾಡಿಸಿದನು. ಹೀಗೆ ಮಾತಾಡುವಾಗ ಅವರ ಮಾತು ವಾದಕ್ಕೆ ತಿರುಗಿತ್ತು. ರಾಮನು ಸಿಂಹಕ್ಕಿಂತ ಮನುಷ್ಯರೇ ಬಲಶಾಲಿಗಳು ಎಂದು ಹೇಳಿದನು. ಸಿಂಹ ಇಲ್ಲ, ನಾವೇ ಬಲಶಾಲಿಯನ್ನು ಎಂದಿತ್ತು. ಆಗ ರಾಮನು ಸಿಂಹವನ್ನು ಒಂದು ಮೂರ್ತಿಯ ಬಳಿ ಕರೆದುಕೊಂಡು ಹೋದ. ಅದರಲ್ಲಿ ಮನುಷ್ಯನು ಸಿಂಹ ಮೇಲೆ ಕಾಲು ಇಟ್ಟು ನಿಂತಿದ್ದನು. ಅದನ್ನು ತೋರಿಸಿ ಈಗ ಹೇಳು ಯಾರು ಬಲಶಾಲಿ ಎಂದು ರಾಮನು ಸಿಂಹವನ್ನು ಕೇಳಿತು. ಸಿಂಹ ರಾಮನಿಗೆ ಈ ಮೂರ್ತಿಯನ್ನು ಮಾಡಿದವರು ಯಾರು ಎಂದು ಕೇಳಿತು. ಆಗ ರಾಮನು ಇದರ ಶಿಲ್ಪಿ ಮನುಷ್ಯ ಎಂದನು. ಆಗ ಸಿಂಹ ಹೇಳಿತು, ಈಗ ಇದೇ ಮೂರ್ತಿಯನ್ನು ಮನುಷ್ಯರ ಮತ್ತು ಸಿಂಹ ಮಾಡಿದ್ದರೆ ಮನುಷ್ಯನನ್ನು ಕೊಲ್ಲುತ್ತಿರುವ ಸಿಂಹವನ್ನು ತೋರಿಸುತ್ತಿದ್ದ ಎಂದು ಸಿಂಹ ಹೇಳಿತು. ರಾಮನು ಸಿಂಹದ ಮಾತಿಗೆ ಮಾರು ಮಾತನಾಡದೆ ಸುಮ್ಮನಾದನು. ಪ್ರತಿಯೊಂದು ವಾದವನ್ನು ಅವರವರ ದೃಷ್ಟಿಯಿಂದ ಮಾಡಬಹುದು. ಪ್ರತಿಯೊಬ್ಬರ ದೃಷ್ಟಿಕೋನ ಬೇರೆಯಾಗಿ ಇರುತ್ತದೆ. ನೀತಿ ನಮ್ಮ ಮತ್ತು ಬೇರೆಯವರ ದೃಷ್ಟಿಕೋನ ಬೇರೆಯಾಗಿ ಇರುತ್ತದೆ. ಧನ್ಯವಾದಗಳು.